ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಮಲಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 117ನೇ ಜಯಂತ್ಯೋತ್ಸವ ಮತ್ತು ದೇವಸ್ಥಾನದ ನೂತನ ಶಿಲಾಶಾಸನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಮತ್ತು ಸರ್ವಧರ್ಮ 8 ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಸಂಸ್ಥಾನ ಮಠ, ಕಟ್ಟಿಮನಿ ಹಿರೇಮಠ ಅವಂಡಿ, ಶಿವಶರಣ ಗದ್ದಿಗೆಪ್ಪಜ್ಜನವರು, ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮ ಇಟಗಿ, ಮರುಳ ಸಿದ್ದೇಶ್ವರ ಮಹಾಸ್ವಾಮಿಗಳು ಸವಡಿ, ಶಿವಮುನಿ ಸ್ವಾಮೀಜಿ ಪ್ರಭುದೇವರ ಮಹಾಮನೆ ಮಹಾಮಠ ಲಕ್ಕುಂಡಿ, ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅಶ್ರಫಿ, ಸಜ್ಜಾದ ನಸೀನ ಟಿಕ್ಕದ ಭಾವನವರು ಗಜೇಂದ್ರಗಡ ಇವರು ಜ್ಯೋತಿಯನ್ನು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅಶ್ರಫಿ ಸಜ್ಜಾದ ನಸೀನ ಟೆಕ್ಕಿದ ಭಾವನವರು ಮಾತನಾಡಿ, ಸಾಮೂಹಿಕ ವಿವಾಹ ಬಡವರ ಮದುವೆಗಳೆಲ್ಲ ಭಾಗ್ಯವಂತರ ಮದುವೆಗಳು ಅಂದರು. ಶಿವಶರಣ ಗದ್ದಿಗೆಪ್ಪಜ್ಜನವರು ಮಾತನಾಡ್ತಾ, ವಿವಾಹ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಅಥವಾ ಗ್ರಾಮದಲ್ಲಿ ಯಾವುದೇ ಧರ್ಮ ಕಾರ್ಯಗಳು ನಡಿಬೇಕಾದ್ರೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳೆಲ್ಲ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಕಾರ್ಯಗಳನ್ನು ನಡೆಸಿಕೊಟ್ಟಾಗ ಮಾತ್ರ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ನೆರವೇರಿಸಲು ಸಾಧ್ಯ ಅಂತ ಹೇಳಿದರು. ಇನ್ನು ಸಮಾಜದ ಕಾರ್ಯಕರ್ತ ಮತ್ತು ಮುಖಂಡರಾದ ಈಶಪ್ಪ ದೊಡ್ಡಮನಿ ಶಿರೂರ ಪ್ರಾಸ್ತವಿಕ ನುಡಿಗಳನ್ನು ಹಾಡಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿವವಸಿಯ ಮುತ್ತಿನ ಪೆಂಡಿಮಠ ಮಾಡಿದ್ರು. ಈ ಸಂದರ್ಭದಲ್ಲಿ ಬಸವರಾಜ ಪೂಜಾರ್, ಹುಚ್ಚಪ್ಪ ಪೂಜಾರ್, ವೀರೇಂದ್ರ ಮಾದೇನೂರ, ಹೀರಪ್ಪ ಕಡಗೆತ್ತಿ, ಹೀರಪ್ಪ ಬಂಡಿ, ಹೆಚ್ಎನ್ ಬಡಿಗೇರ್, ವೀರೇಶ್ ದಳಪತಿ, ಚನ್ನಬಸಪ್ಪನವರ್, ಹೊಳೆಯಪ್ಪನವರ್, ಪೀರ್ಸಾಬ್ ಬೆದವಟ್ಟಿ, ಹಾಲಪ್ಪ ಪೂಜಾರಿ, ರವಿ ಆರ್ ಮಾಟಲದಿನ್ನಿ ವಕೀಲರು, ವಿರೂಪಾಕ್ಷಪ್ಪ ತಳಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಶ್ರೀ ದುರ್ಗಾದೇವಿ ಹಾಗೂ ಮಲೆ ಮಾದೇವಿ ಮಾದಿಗ ಸಮಾಜ ಸೇವಾ ಅಭಿವೃದ್ಧಿ ಸಮಿತಿ, ಅಂಬೇಡ್ಕರ್ ನಗರ ಶಿರೂರು ಹಾಗೂ ಶಿರೂರು ಗ್ರಾಮದ ಸಕಲ ಗುರು ಹಿರಿಯರು, ಅಕ್ಕ ತಂಗಿಯರು ಹಾಗೂ ಯುವಕ ಮಂಡಲ ಸ್ವಸಹಾಯ ಸಂಘ ಸಂಸ್ಥೆಗಳು ಮತ್ತು ಭಜನಾ ಮಂಡಳಿಯವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಇತರರು ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕೂಕನೂರು. ಸಮಸ್ಯೆಗಳನ್ನು ನುಂಗಿ ಅದನ್ನ ನೀರಿನ ರೀತಿ ಕುಡಿದು ಬರುವಂತಹ ಎಲ್ಲ ಕಷ್ಟಗಳನ್ನ ನುಂಗಿ ಸಾಧನೆಯನ್ನ ಮಾಡಿ ಇದ್ದು ಈಸಿ ಜಯಿಸಿದಂತಹ ಮಹಾನ್ ಸಾಧಕನಾಗಿ ಹೊರಹೊಮ್ಮಿದವರು ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎನ್ನುವಂಥದ್ದನ್ನು ಸಮಾಜ ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅವರಿಗೆ ಬಂದಂಥ ಕಷ್ಟ, ಅವರಿಗೆ ಬಂದಂಥ ಸಮಸ್ಯೆಗಳು, ಅವರು ಅನುಭವಿಸಿದಂತಹ ನೋವುಗಳೇನಿದಾವಲ್ಲ ಭೂಮಿಯ ಮೇಲೆ ಯಾರೂ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವನದಲ್ಲಿ ಬರುವಂತಹ ಎಲ್ಲಾ ಕಷ್ಟಗಳನ್ನ ಸ್ವೀಕಾರ ಮಾಡಿದರು. ಸಮಾಜ, ವಿಶ್ವ, ರಾಷ್ಟ್ರ, ದೇಶ ಎಲ್ಲವೂ ಕೂಡ ಗುರುತಿಸುವಂತಹ ಮಹಾನ್ ಸಾಧಕರಾಗಿ ಇವತ್ತಿಗೆ ನಾವು ಅವರನ್ನ ಸ್ಮರಣೆಯನ್ನ ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ ಜೀವನ ಹೇಗಿರಬೇಕು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರೀತಿ ಎಲ್ಲರ ಜೀವನ ಇದ್ದಾಗ ಈ ಸಮಾಜ, ಈ ವಿಶ್ವ ಗೌರವಿಸುವಂತಹ ನಿಟ್ಟಿನಲ್ಲಿ ನಾವು ಕೂಡ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮಹಾನ್ ಚೇತನರು ವಿಶ್ವಬಂಧು ಮರುಳಸಿದ್ದರು, ಬಸವಣ್ಣನವರು, ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಟ್ಟರು ಅಂತಂದ್ರೆ, ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರ ದಾರಿಗೆ ಹೂವ ಹಾಕೋಣ, ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಮನೆಯ ಬಾಗಿಲಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರವನ್ನು ಹಾಕೋಣ ಎನ್ನುವಂತ ಸಂದೇಶವನ್ನ ಕೊಟ್ಟಂತವರು ನಾಡಿನ ದಾರ್ಶನಿಕರು ಬಸವಣ್ಣನವರು, ಅಂಬೇಡ್ಕರ್ ಅವರು, ಬುದ್ಧ, ಹೀಗೆ ನಾಡಿನ ಮಹಾತ್ಮರೆಲ್ಲರೂ ಕೂಡ ವಿಶ್ವಬಂಧು ವಿಶ್ವಗುರು ಮರುಳಸಿದ್ದರು. ಅದೇ ಸಂದೇಶವನ್ನ ಸಮಾಜಕ್ಕೆ ನೀಡಿಕೊಂಡು ಬಂದರು. ಅದಕ್ಕೆ ಇಂಗ್ಲಿಷ್ ಕವಿ ಒಂದು ಮಾತನ್ನ ಹೇಳ್ತಕ್ಕಂಥದ್ದು, ಇದು ಬಡವರ ಮದುವೆ ಅಲ್ಲ, ಭಾಗ್ಯವಂತರ ಮದುವೆ. ನೀವೆಲ್ಲರೂ ಭಾಗ್ಯವಂತರು, ಇವತ್ತು ಲಕ್ಷಾನುಗಟ್ಟಲೆ ಖರ್ಚು ಮಾಡೋರು ಭಾಗ್ಯವಂತರಲ್ಲ. ಅವರು ದುಡ್ಡಿನಿಂದ ಶ್ರೀಮಂತರು, ನೀವು ಮನಸ್ಸಿನಿಂದ ಶ್ರೀಮಂತರು ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋದೇನಪ್ಪ ಅಂದ್ರೆ, ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇನಪ್ಪ ಅಂದ್ರೆ, ಯಾವ ಮನುಷ್ಯ ದುಡ್ಡಿನಿಂದ ಶ್ರೀಮಂತ ಆಗೋದಿಲ್ಲ, ಮನಸ್ಸಿನಿಂದ ಶ್ರೀಮಂತ ಆದಾಗ ಮಾತ್ರ ಅವನು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಎಷ್ಟೋ ಜನ ಮದುವೆ ಆಗೋಕ್ ಮುಂಚೆನೆ ಮದುಮಗಳ ಕೈಯನ್ನ ಹಿಡಿದು ಫೋಟೋವನ್ನ ತೆಗೆಸ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ. ಮದುಮಗಳ ವರ್ಷಗಳ ಹಿಂದೆ ನೋಡಿದಾಗ, ಇವತ್ತು ನೋಡಿದಾಗ ನಾವು ಸಾಕಷ್ಟು ಬದಲಾವಣೆಗಳನ್ನ ಕಂಡಿದ್ದೇವೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹೀಗೆ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ. ಯಾಕಂದ್ರೆ ನಾನು ಇದೇ ಊರಿನಲ್ಲಿ ಇದ್ದದರಿಂದ ಈ ಊರಿನ ಪರಿಸ್ಥಿತಿಗಳು, ನಮ್ಮ ಒಂದು ಏನು ನಾವು ಏನು ದಲಿತರಂತ ಏನಿತ್ತು, ನಾವೆಲ್ಲ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ, ಇವತ್ತು ನಾವು ಯಾವ ಒಂದು ಈ ಮಟ್ಟಕ್ಕೆ ನಾವು ಬಂದಿದ್ವಿ ಅನ್ನೋದಕ್ಕೆ ಈ ಒಂದು ನಾವೆಲ್ಲ ಸೇರಿದಕ್ಕೆ ನಾವು ಉದಾಹರಣೆಯನ್ನು ಹೇಳ್ತಾ ಈ
ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ನಮಗೆ, ನಾವು ಶಿಕ್ಷಣವಂತರಾಗಬೇಕು, ಶಿಕ್ಷಣದಿಂದ ಮಾತ್ರ ಎಲ್ಲ ನಮಗೆ ರಾಜಕೀಯ ಸೌಲಭ್ಯಗಳು, ಆರ್ಥಿಕ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯ ಸಿಗ್ತಾವೆ ಅಂತಂದೇಳಿ ನಮಗೆ ಅಂಬೇಡ್ಕರ್ ಅವರು ಸುಮಾರು ವರ್ಷಗಳಿಂದ ನಮಗೆ ಸಂವಿಧಾನವನ್ನು ಬರೆದು ಇವತ್ತು ಅಂಬೇಡ್ಕರ್ ಇದೇ ಇದ್ರೆ ನಾವು ನೀವು ಇಲ್ಲಿ ಕುಂದಿರ್ತಾ ಇದ್ದಿಲ್ಲ. ಈ ರೀತಿ ಅಂಬೇಡ್ಕರ್ ಅವರು ಸಂವಿಧಾನ